ಮಾರಾಟ ಪೀರಿಯಡ್ ಅನ್ನ ಮಾರ್ಚ್ ಅವರು ಪಾಸ್ಟ್ ಮಾಡ್ಕೊಂಡು ಪೋಸ್ಟ್ಪೋನ್
ಮಾಡಬೇಕು ಮತ್ತೆ ಇಂಟ್ರೆಸ್ಟ್ ವೇ ಆಫ್ ಮಾಡಬೇಕು. ಲಾಕ್ಡೌನ್ ಪೀರಿಯಡ್ ಅಲ್ಲಿ ಇಂಟ್ರೆಸ್ಟ್ ಅಂತ ವೇ ಆಫ್ ಮಾಡಬೇಕು ಅಂತ ನಾವು ಒತ್ತಾಯ ಮಾಡ್ತಿದ್ದೀವಿ. ಫ್ರೆಂಡ್ಸ್, ಇವತ್ತು ಶಿವಮೊಗ್ಗದಲ್ಲಿ ಎಸ್ಪೆಷಲಿ ನಮ್ಮ ಕ್ಯಾಸ್ಟಿಂಗ್ಸ್ ಇಂಡಸ್ಟ್ರೀಸ್, ನಮ್ಮ ಫೋನ್ರಿ ಮಾಡಿದಂತ ಒಂದು ಕ್ಯಾಸ್ಟಿಂಗ್ಸ್ ಇಡೀ ಒಂದು ಪ್ರಪಂಚಕ್ಕೆ ಒಂದು ಫೇಮಸ್ ಆದಂತ ಒಂದು ಫೋನ್ರಿ ಒಂದು ಕ್ಲಸ್ಟರ್ ಇಲ್ಲಿ ಇರಂತದ್ದು. ಇಲ್ಲಿ ನಮ್ಮ ಫೋನ್ರಿಯಲ್ಲಿ ಮಾಡುವಂತ ಒಂದು ಕ್ಯಾಸ್ಟಿಂಗ್ಸ್ಗೆ ಇಡೀ ಪ್ರಪಂಚದ ಸಾಕಷ್ಟು ದೇಶಗಳಲ್ಲಿ ಇವತ್ತು ರಿಕ್ವೈರ್ಮೆಂಟ್ ಇದೆ. ಆದ್ರೆ ಇಲ್ಲಿ ಇವತ್ತಿನ ದಿವಸ ಆ ಇಂಡಸ್ಟ್ರಿ ನಡೆಸಲಿಕ್ಕೆ ಒಂದು ಇನ್ಫ್ರಾಸ್ಟ್ರಕ್ಚರ್ ಇಲ್ಲ, ಒಂದು ರೋಡ್ಸ್ ವ್ಯವಸ್ಥೆ ಸರಿಯಾಗಿಲ್ಲ, ಒಂದು ರೋಡ್ ಇರುವಂತ ಒಂದು ಲೈಟಿಂಗ್ ವ್ಯವಸ್ಥೆ ಸರಿಯಾಗಿಲ್ಲ. ಮತ್ತೆ ಈಗ ಇಲ್ಲಿ ಸಾಕಷ್ಟು ಇನ್ಫ್ರಾಸ್ಟ್ರಕ್ಚರ್ ಆಗಬೇಕಾಗಿದೆ. ಈಗಷ್ಟೇ ಮೊನ್ನೆ ಜಗದೀಶ್ ಶೆಟ್ಟರ್ ಅವರು ಬಂದಾಗ ನಮ್ಮ ಗ್ರಾಮಕ್ಕೆ ಎಂ ಪಿ ಅವರ ಜೊತೆ ಸೇರಿ ಸಾಗರ್ ಇಂಡಸ್ಟ್ರೀಸ್ ಶೆಟ್ಟಿ 10 ಕೋಟಿ ಕ್ರಿಟಿಕಲ್ ಇನ್ಫ್ರಾಸ್ಟ್ರಕ್ಚರ್ ಅಲ್ಲಿ ಸ್ಯಾಂಕ್ಷನ್ ಆಗಿದೆ ಅಂತ ಹೇಳ್ತಾ ಇದ್ರೆ ಅದು ಇವತ್ತು ನಾನು ಗೌರ್ಮೆಂಟ್ ಬರೋದಕ್ಕಿಂತ ಮುಂಚೆ ಅದಿದ್ದು ಆಪೋಸ್ಟು ಕೆ ಎಸ್ ಎಲ್ ಸಿಗೆ ಬಂದಿಲ್ಲ. ಅದು ಬಂದಾದ್ಮೇಲೆ ನಾವು ಕೆಲಸ ಶುರು ಮಾಡ್ತೀವಿ ಅಂತ ಹೇಳಿ ಇವತ್ತು ಕೆ ಎಸ್ ಎಲ್ ಸಿ ಅವರು ಮಾಹಿತಿ ಕೊಟ್ಟಂತದ್ದು. ಇಂಥ ಒಂದು ಎಕ್ಸ್ಪೋರ್ಟ್ ಓರಿಯೆಂಟೆಡ್ ಇಂಡಸ್ಟ್ರೀಸ್ ಇರುವಾಗ ಫಾರಿನ್ ಕಸ್ಟಮರ್ಸ್ ಬರುವಂತದ್ದು ಅವ್ರು ಬಂದಾಗ ಒಳ್ಳೆಯ ಇಂಟ್ರೆಸ್ಟ್ ಇಲ್ಲ ಅಂದ್ರೆ ನಮ್ಗೆ ಆರ್ಡರ್ ಕೊಡುವಂತದ್ದು ನಿಶ್ಚಿತ. ಅದು ನಿಮ್ಗೆ ಗೊತ್ತಿದೆ ಬಹಳಷ್ಟು ಅದು ನಮ್ಮಲ್ಲಿ ಅಲ್ಲಿ ಹೇಳ್ಕೊಡಂತ ಒಂದು ಅವಕಾಶ ಇದೆ. ಇವತ್ತು ಮಾತು ಹೊಳೆಯಲ್ಲಿ ಇರ್ಬೋದು, ಅಲ್ಲೂ ಸಹ ಒಂದು ಇನ್ಫ್ರಾಸ್ಟ್ರಕ್ಚರ್ ಒಂದು ರೋಡ್ ವ್ಯವಸ್ಥೆ ಇರೋದು ಸರಿಯಾಗಿ ಆಗಿಲ್ಲ. ಅಲ್ಲಿ ಒಂದು ಮಾತು ಹೊಳೆಯ ಒಂದು ನಿಧಿಗೆ ಆ ಇಂಡಸ್ಟ್ರಿಯಲ್ ಪಕ್ಕದಲ್ಲೇ ಒಂದು 340 ಎಕರೆ ಒಂದು ಲಿಟಿಗೇಷನ್ ಲ್ಯಾಂಡ್ ಇದೆ. ಅದನ್ನ ಅಲ್ಲಿನ ಇಂಡಸ್ಟ್ರೀಸ್ಗಳಿಗೆ ಒಂದು ಆಂಧ್ರದಲ್ಲಿ ಸ್ಮಾಲ್ ಸ್ಮಾಲ್ ಇಂಡಸ್ಟ್ರೀಸ್ಗೆ ಜಾಗೃತಿ ಬೇಕಾಗಿದೆ. ಅದನ್ನ ಲಿಟಿಗೇಷನ್ ಬಗೆಹರಿಸಿ ಆ ಇಂಡಸ್ಟ್ರೀಸ್ಗೆ ಕೊಟ್ಟರೆ ಇನ್ನೊಂದಷ್ಟು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಬರಲಿಕ್ಕೆ ಅವಕಾಶ ಇದೆ. ಮತ್ತೆ ಅಲ್ಲಿ ಇರುವಂತಹ ದೊಡ್ಡ ಇಂಡಸ್ಟ್ರೀಸ್ಗಳಿಗೆ ಒಂದು ಅನುಕೂಲ ಆಗುತ್ತೆ, ನಮ್ಮ ಜನಕ್ಕೆ ಒಂದಷ್ಟು ಜನಕ್ಕೆ ಕೆಲಸ ಸಿಗುತ್ತೆ, ಗೌರ್ಮೆಂಟ್ ಒಂದು ರೆವಿನ್ಯೂ ಆಗುತ್ತೆ. ಹಾಗಾಗಿ ಆದಷ್ಟು ಬೇಗ ಈಗಾಗಲೇ ನಾವು ಅದನ್ನ ಗೌರ್ಮೆಂಟ್ಗೆ ನಾವು ಕೇಳ್ಕೊಂಡಿದ್ದೀವಿ. ಆ 140 ಎಕರೆ ಏನಿದೆ ಅದು ಅದನ್ನ ಇಂಡಸ್ಟ್ರಿ ಮಾಡಲಿಕ್ಕೆ ಯೋಗ್ಯವಾದಂಥದ್ದು. ಆ ಒಂದು ಏನು ಲಿಟಿಗೇಷನ್ ಅದನ್ನು ಬಗೆಹರಿಸಿ ಅದನ್ನು ನಾವು ಇಂಡಸ್ಟ್ರಿಗೆ ಕೊಡಬೇಕು ಅಂತ ಒತ್ತಾಯ ಮಾಡ್ತಾ ಇದ್ದೀವಿ. ಇಲ್ಲಿ ಶಿವಮೊಗ್ಗ ಡಿಸ್ಟ್ರಿಕ್ಟ್ ಅಂದ್ರೆ ಸುಮಾರು 4 ಜನ ಸಿ ಎಂ ಬಂದಂತಹ ಒಂದು ಒಳ್ಳೆ ಜಾಗ. ಇಲ್ಲಿ ಬಹಳಷ್ಟು ಒಳ್ಳೆ ಎಜುಕೇಶನ್ ಇನ್ಸ್ಟಿಟ್ಯೂಷನ್ ಇದೆ, ಒಳ್ಳೊಳ್ಳೆ ಇಂಜಿನಿಯರ್ಸ್ ಇಲ್ಲಿ ಹುಟ್ಟಾಗಿರುವಂತ ಪ್ರದೇಶ. ಆದ್ರೆ ಇವತ್ತು ಸ್ಟಾರ್ಟ್ಅಪ್ಸ್ ಏನು ಬರ್ತಾ ಇದ್ದಾರೆ ಬಹಳಷ್ಟು ಜನ. ಇವತ್ತು COVID-19 ಆದ್ಮೇಲೆ ಬೆಂಗಳೂರಲ್ಲಿ ಕೆಲಸ ಮಾಡ್ತಿದ್ರು ಇರ್ಬೋದು, ಕರ್ನಾಟಕದಲ್ಲಿ ಕೆಲಸ ಮಾಡ್ತಿರೋದು, ಬಾಂಬೆಯಲ್ಲಿ ಕೆಲಸ ಮಾಡ್ತಿರೋದು, ಕೆಲವರು ಫಾರಿನಲ್ಲಿ ಕೆಲಸ ಮಾಡ್ತಿರುವಂತವ್ರು ಶಿವಮೊಗ್ಗದಲ್ಲಿ ಅವರೆಲ್ಲ ಇವತ್ತು ಊರಿಗೆ ಬಂದಿದ್ದಾರೆ, ಅವರವ್ರ ಸ್ಥಳಗಳಿಗೆ ಬಂದಿದ್ದಾರೆ. ಅವ್ರಿಗೆ ಇವತ್ತು ಇಲ್ಲಿ ಇಂಡಸ್ಟ್ರಿ ಮಾಡಬೇಕು ಅಂತ ಹೇಳಿ ಕೆಲವು ಸಾಕಷ್ಟು ಅಪ್ಲಿಕೇಶನ್ಗಳು ಇಲ್ಲಿ ಬಂದಿರೋದು ಉಂಟು. ಅವ್ರಿಗೆ ಇಮ್ಮಿಡಿಯೇಟ್ ಆಗಿ KSITC ಅವರು ಆ ಇಂಡಸ್ಟ್ರಿಯಲ್ ಲ್ಯಾಂಡ್ ಅನ್ನು ಅವರಿಗೆ ಕೊಟ್ಟರೆ ಇನ್ನೊಂದಷ್ಟು ಇಂಡಸ್ಟ್ರೀಸ್ ಬರಲಿಕ್ಕೆ ಸಾಧ್ಯ ಆಗುತ್ತೆ. ಈಗ ಹೊಸ ಏನು ಏರ್ಪೋರ್ಟ್ ಬರ್ತಾ ಇದೆ, ಆ ಜಾಗದಲ್ಲಿ ಸಾಕಷ್ಟು ಲ್ಯಾಂಡ್ KDB ಅವರು ತಗೋಬಹುದು. ಅದನ್ನು ಅಕ್ವೈರ್ ಮಾಡಿ ಈ ಸ್ಟಾರ್ಟ್ಅಪ್ಸ್ಗೆ ಈ ಲ್ಯಾಂಡ್ ಅನ್ನು ಕೊಟ್ಟರೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಶಿವಮೊಗ್ಗದಲ್ಲಿ ಬಹಳಷ್ಟು ಇಂಡಸ್ಟ್ರೀಸ್ ಬರಲಿಕ್ಕೆ ಒಳ್ಳೆ ಅವಕಾಶಗಳಿದೆ ಅಂತ ಹೇಳ್ತಾ ಇದ್ದರು. ಅಷ್ಟೇ ಅಲ್ಲ, ಶಿವಮೊಗ್ಗ ಜಿಲ್ಲೆಯಲ್ಲಿ ಈ ಒಂದು ಕೃಷಿ ಸಂಬಂಧಪಟ್ಟಾಗಿರ್ಬೋದು, ಅಗ್ರಿಕಲ್ ಚೇರಿ ಸಂಬಂಧಪಟ್ಟಾಗಿರ್ಬೋದು, ಒಂದು ವೇರ್ಹೌಸ್ ಕಟ್ಟಲಿಕ್ಕೆ ಬಹಳಷ್ಟು ಅವಕಾಶಗಳಿದೆ. ಮತ್ತೆ ಕೋಲ್ಡ್ ಸ್ಟೋರೇಜ್ಗೆ ತುಂಬಾ ಎಸೆನ್ಷಿಯಲ್, ಇವತ್ತಿನ ದಿವಸ ಕೋಲ್ಡ್ ಸ್ಟೋರೇಜ್ ಮಾಡಿ ಬೇಕೇ ಬೇಕಾಗುತ್ತೆ. ಹಾಗಾಗಿ ನಾನು ಗೌರ್ಮೆಂಟ್ ಒತ್ತಾಯ ಮಾಡ್ತೇನೆ, ಇಲ್ಲಿ ಕೋಲ್ಡ್ ಸ್ಟೋರೇಜ್ಗೆ ಕೋಲ್ಡ್ ಸ್ಟೋರೇಜ್ಗೆ ಆದಷ್ಟು ಬೇಗ ಬಂದಷ್ಟು, ಯಾಕಂದ್ರೆ ಮೆಡಿಕಲ್ ಚೇರ್ ಬಹಳಷ್ಟು ಎಕ್ಸ್ಪೋರ್ಟ್ ಆಗುವಂತ ಜಾಗ ಇದೆ. ಒಂದು ಕೋಲ್ಡ್ ಸ್ಟೋರೇಜ್ ಮತ್ತು ಒಂದು ವೇರ್ ಹೌಸ್ ಪರಿಯಲ್ಲಿ ಆದ್ರೆ ಬಹಳ ಉತ್ತಮ ಅಂತ ಹೇಳಿ ಅದನ್ನ ತರಬೇಕು ಅನ್ನೋದು ನಮ್ಮ ಒತ್ತಾಯ ಆಗಿದೆ. ಏನು ನಾನು ಇವಾಗ ಸ್ಟಾರ್ಟ್ಅಪ್ಸ್ ಹೇಳ್ತಾ ಇದ್ದೆ, ಇವತ್ತು ಬ್ಯಾಂಕ್ಗಳಲ್ಲಿ ಸಾಲ ತಗೊಳಕ್ ಹೋದ್ರೆ ಅದೊಂದು 12% ಇಂಟ್ರೆಸ್ಟ್ ಇದೆ ಇವತ್ತು. ಸೊ ಹಾಗಾಗಿ ನಾನು ಕೇಳ್ಬೋದು, ನಾನು ಒತ್ತಾಯ ಮಾಡೋದು, ಇಲ್ಲಿ 10-12% ಇಂಟ್ರೆಸ್ಟ್ ಅವರು ಸ್ಟಾರ್ಟ್ಅಪ್ಸ್ ಅವ್ರು ಬಂದು ಅವರ ಲ್ಯಾಂಡ್ ಪರ್ಚೇಸ್ ಮಾಡಿ, ಮಿಷನರಿ ಪರ್ಚೇಸ್ ಮಾಡಿ, ಬಿಲ್ಡಿಂಗ್ ಮಾಡಲಿಕ್ಕೆ ತುಂಬ ಕಷ್ಟ ಆಗುತ್ತೆ. ನಮ್ಮ MSMEಗಳಿಗೆ ಅಂದ್ರೆ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ಗೆ 6% ಇಂಟ್ರೆಸ್ಟ್ ಅಲ್ಲಿ ನಮಗೆ ಲೋನ್ ಸಿಗುತ್ತೆ.
ತಮಗೆ ಶಿವಮೊಗ್ಗದಲ್ಲಿ ಗೊತ್ತಿದೆ, ಕೆಲವೇ ಕೆಲವು ದೊಡ್ಡ ಇಂಡಸ್ಟ್ರೀಸ್ ಇದೆ, ಅವರು ಸುಮಾರು ಲೇಬರ್ ಜಾಬ್ ಮಾಡಿ ಸಣ್ಣ ಸಣ್ಣವರಿಗೆ ಕೊಡ್ತಾರೆ. ಆ ಲೇಬರ್ ಜಾಬ್ ಮಾಡಿ ಅವರು 12% ಟ್ಯಾಕ್ಸ್ ಕಟ್ಟಬೇಕಾದ್ರೆ ತುಂಬಾ ಕಷ್ಟ ಆಗುತ್ತೆ, ಅವರಿಗೆ 2 ತಿಂಗಳಿಗೆ 3 ತಿಂಗಳಿಗೆ ಪೇಮೆಂಟ್ ಬರುತ್ತೆ. ಸೊ ಲೇಬರ್ ಜಾಬ್ ಮಾಡೋರಿಗೆ ದಯವಿಟ್ಟು ನೀವು GST ಹಾಕ್ಬೇಡಿ, ಹಾಕಿದ್ರು ಸಹ ಅವ್ರು 2% ಹಾಕಿ ಅವರು ಬರೀ ಲೇಬರ್ ಜಾಬ್ ಮಾಡುವಂಥದ್ದು, ಅದನ್ನು ಅವ್ರಿಗೆ 3 ತಿಂಗಳಿಗೆ ಒಂದು ಸಲ ಪೇಮೆಂಟ್ ಬರುವಂಥದ್ದು, 3 ತಿಂಗಳು GST ಕಟ್ಟಿದ್ರೆ ಅವ್ರಿಗೆ ಉಳಿಯುತ್ತದೆ, ಆ ಇಂಟ್ರೆಸ್ಟ್ ಏನಾಗುತ್ತೆ. ಹಾಗಾಗಿ ಲೇಬರ್ ಜಾಬ್ ಮಾಡೋರಿಗೆ ದಯವಿಟ್ಟು ನೀವು GST ಹಾಕ್ಬೇಡಿ, ಹಾಕಿದ್ರು ನಿಮ್ಮ ಒಂದು ಅದನ್ನು ಮಿನಿಮಮ್ ಅಂತೇಳಿ ಒಂದು 1.5% ಹಾಕಿರೋದು ನಮ್ಮ ಒತ್ತಾಯ. ಲಾಕ್ಡೌನ್ ಆದಾಗ ನಮಗೆಲ್ಲರೂ ಗೊತ್ತಿದೆ, ಸುಮಾರು 20% 15-20% ಇಂಡಸ್ಟ್ರೀಸ್ ಬಂದಾಗಿತ್ತು. ಈಗ ಜಸ್ಟ್ ಈಗಷ್ಟೇ ಈಗ ಸ್ವಲ್ಪ ಚೇತರಿಕೆ ಕಂಡು ಇವಾಗ 5-10% ಇಂಡಸ್ಟ್ರೀಸ್ ಇನ್ನೂ ಓಪನ್ ಆಗಿಲ್ಲ. ಇಂಥ ಕಾಲದಲ್ಲಿ ನಾವು GST 18% ಮಾಡೋದು, ಲೇಬರ್ ಚಾರ್ಜ್ 100% ಮಾಡಿದ್ರೆ ಅದು ಇಂಡಸ್ಟ್ರಿಗೆ ಸರಿಯಾದಲ್ಲ. ಹಾಗಾಗಿ ಅದನ್ನು ನಾವು ತೆಗಿಬೇಕು ಅನ್ನೋದು ನಮ್ಮ ಕರ್ತವ್ಯ, ನಮ್ಮ ಒತ್ತಾಯ. ಶಿವಮೊಗ್ಗ ಜಿಲ್ಲೆಯಲ್ಲಿ ಬಹಳಷ್ಟು ಕಡೆ ನಮ್ಮ ಜಗದೀಶ್ರು ಹುಬ್ಳಿಯಲ್ಲಿ ಒಂದು ಇನ್ವೆಸ್ಟ್ಮೆಂಟ್ ಹುಬ್ಳಿ ಅಂತ ಮಾಡಿದ್ರು. ಅದೇ ರೀತಿಯಲ್ಲಿ ಇಲ್ಲಿ ಇನ್ವೆಸ್ಟ್ಮೆಂಟ್ ಶಿವಮೊಗ್ಗ ಅಂತ ಮಾಡಬೇಕು, ಆಗ ಇನ್ವೆಸ್ಟರ್ಸ್ ನ ಶಿವಮೊಗ್ಗಕ್ಕೆ ಕರೆಸಬೇಕು, ಬಹಳಷ್ಟು ಇಲ್ಲಿ ಇಂಡಸ್ಟ್ರೀಸ್ ಬರಲಿಕ್ಕೆ ಒಂದು ಬಹಳ ಅನುಕೂಲಕರವಾದ ವಾತಾವರಣ ಇರೋದ್ರಿಂದ. ಸೊ ಇಲ್ಲಿನ ಒಂದು ಬೌಂಡ್ರಿಗಳಿಗೆ ಇಡೀ ಪ್ರಪಂಚದ ಇಡೀ ದೇಶ ಸುಮಾರು ದೇಶಗಳಲ್ಲಿ ರಿಕ್ವೈರ್ಮೆಂಟ್ ಡಿಮಾಂಡ್ ಇರೋದ್ರಿಂದ ಇಲ್ಲಿ ಒಂದು ಇನ್ವೆಸ್ಟ್ ಕರ್ನಾಟಕ ಇನ್ವೆಸ್ಟ್ ಶಿವಮೊಗ್ಗ ಅಂತ ಮಾಡಬೇಕು ಅಂತ ಹೇಳಿ ನನ್ನ ಒತ್ತಾಯ. ಅದೇ ರೀತಿ ಈ ಒಂದು ವರ್ಷ NPA ಮಾಡಬಾರದು, ಇದನ್ನ ಕನ್ಸಿಡರ್ ಮಾಡಬಾರದು ಅಂತ ನಮಗೆ ನನ್ನ ಒತ್ತಾಯ. ಮಾರ್ಚ್ 31 ಈಗ ಒಂದು ಗೌರ್ಮೆಂಟ್ ಒಂದು ಬೆನಿಫಿಟ್ ಅನ್ನ ಕೊಟ್ಟಿದ್ದೀವಿ ಅಂತ ಹೇಳುತ್ತೆ. ಸೊ ಬಿಲೋ 15,000 ಇರುವಂತವ್ರಿಗೆ PF ನಾವು ಬರ್ಸ್ತೀವಿ ಅಂತ ಹೇಳಿದ್ದಾರೆ. ನಿಮ್ಗೆಲ್ಲರೂ ಗೊತ್ತಿದೆ ಇವತ್ತು ಇಂಡಸ್ಟ್ರೀಸ್ ಅಲ್ಲಿ 15,000 ಕಡಿಮೆ ಇರುವಂತವ್ರು ಬಹಳ ಕಡಿಮೆ ಜನ ಇದ್ದಾರೆ. ಸೊ ಹಾಗಾಗಿ ಎಲ್ಲ ವರ್ಕರ್ಸ್ಗಳನ್ನು PF ನ ಗೌರ್ಮೆಂಟ್ ಬರ್ಸ್ಬೇಕು, ಅದೇ ರೀತಿ ESI ಸಹ ಗೌರ್ಮೆಂಟ್ ಬರ್ಸ್ಬೇಕು ಅನ್ನೋದು ನಮ್ಮ ಒತ್ತಾಯ. ಅಟ್ಲೀಸ್ಟ್ ಈ COVID-19 ಮುಗಿಯೋರಿಗೆ ಅಥವಾ March 31 ಅಂತ ಹೇಳಿ ನನ್ನ ಅನಿಸಿಕೆ. ಇವತ್ತು ನಮ್ಮ ಕರ್ನಾಟಕದಲ್ಲಿ ಹೇಳ್ತಾರೆ ಒಂದ್ ಕಡೆ ನಮ್ಮಲ್ಲಿ ಎಕ್ಸಸ್ ಪವರ್ ಇದೆ ಅಂತ ಹೇಳಿ, ಬಟ್ ಎಕ್ಸಸ್ ಪವರ್ ಇದ್ರೂ ಸಹ ಬಹಳಷ್ಟು ಕಡೆ ಪವರ್ ಸಪ್ಲೈ ಆಗ್ತಾ ಇಲ್ಲ, ಮತ್ತೆ ಒಂದು ಪಾರ್ಟಿ ಪವರ್ ಕೊಡ್ತಾ ಇಲ್ಲ. ಬೌಂಡ್ರಿಗಳಿಗೆ ಒಂದ್ಸರಿ ಪವರ್ ಹೋಯ್ತು ಅಂದ್ರೆ ಹೀಟಿಂಗ್ ಅಗ್ರಿಮೆಂಟ್ ಇರೋದ್ರಿಂದ ಬಹಳಷ್ಟು ತೊಂದರೆ ಆಗುತ್ತೆ. ಸೊ ಹಾಗಾಗಿ ದಯವಿಟ್ಟು ನೀವು ಒಂದು ಪಾರ್ಟಿ ಪವರ್ ನ ಸಪ್ಲೈ ಮಾಡಬೇಕು ಅನ್ನೋದು ನನ್ನ ಒತ್ತಾಯ. ಫ್ರೆಂಡ್ಸ್, ಒಂದು ಬಹಳ ನಮಗೆ ದುಃಖಕರವಾದಂತಹ ಒಂದು ವಿಷಯ ಅಂತ ಹೇಳಿದ್ರೆ ಶಿವಮೊಗ್ಗ ಜಿಲ್ಲೆಯಲ್ಲಿ ನಮ್ಮ VASL ಮತ್ತೆ MPM ಫ್ಯಾಕ್ಟ್ರಿ ಬಂದಾಗಿರುವಂಥದ್ದು. ನಾನು ಪರ್ಸನಲ್ ಆಗಿ VASL ಫ್ಯಾಕ್ಟ್ರಿಗೆ ಹೋಗಿದ್ದೀನಿ, ಅದು ತುಂಬ ಬಹಳ ಒಳ್ಳೆಯ ಫ್ಯಾಕ್ಟ್ರಿ ಅದು. ಇವತ್ತು ಏನೋ ಶಿವಮೊಗ್ಗದಲ್ಲಿ PRD ಬೇಸಿಸ್ ನಮ್ಮ ಈ MPM ಫ್ಯಾಕ್ಟ್ರಿ ಇವತ್ತು ಓಪನ್ ಮಾಡಿದ್ರೆ ಅದಕ್ಕೆ ಆಗುತ್ತೆ, ಮತ್ತೆ VASL ಫ್ಯಾಕ್ಟ್ರಿ ಓಪನ್ ಮಾಡಿ ಇಡೀ ವರ್ಲ್ಡ್ಗೆ ಸಂಬಂಧಪಟ್ಟಂತಹ ಒಂದು 5,000 ಸಪ್ಲೈ ಮಾಡುವಂತಹ ಒಂದು ಫ್ಯಾಕ್ಟ್ರಿ, ಎಲ್ಲ ಫೆಸಿಲಿಟೀಸು ಇದೆ ಅಲ್ಲಿ. ಆದರೆ ಒಂದು ಓಪನ್ ಮಾಡುವಂಥ ದೊಡ್ಡ ಮನಸ್ಸು ನಮ್ಮ ಎಲೆಕ್ಟ್ರಿಕ್ ಮಿನಿಸ್ಟರ್ ಆಗಲಿ ನಮ್ಮ CM ಇಲ್ಲೇ ಇರೋದ್ರಿಂದ ದಯವಿಟ್ಟು ಆ 2 ಫ್ಯಾಕ್ಟ್ರಿಗಳನ್ನ MPM ಮತ್ತೆ VASL ಫ್ಯಾಕ್ಟ್ರಿಗಳನ್ನ ದಯವಿಟ್ಟು ಓಪನ್ ಮಾಡಬೇಕು. ಇದಕ್ಕೆ ಓಪನ್ ಮಾಡಿದ ಸುಮಾರು 15,000 ಜನಕ್ಕೆ ನಾವು ಇಮಿಡಿಯೇಟ್ ಆಗಿ ಅಲ್ಲಿ ನಾವು ಜಾಬ್ಗಳನ್ನು ಕೊಡುವಂತ ಅವಕಾಶ ಇದೆ. ಮತ್ತೆ ಅಲ್ಲಿ ಏನೋ ಇನ್ಫ್ರಾಸ್ಟ್ರಕ್ಚರ್ ಕನ್ನಡಿ ಇರೋದ್ರಿಂದ ಒಂದು ದೊಡ್ಡ ಮನಸ್ಸು ಮಾಡಿ ಈ 2 ಫ್ಯಾಕ್ಟ್ರಿಗಳನ್ನ ಓಪನ್ ಮಾಡಬೇಕು ಅನ್ನೋದು ನನ್ನ ದೊಡ್ಡ ಒತ್ತಾಯ ಆಗಿದೆ. ಇದು ಶಿವಮೊಗ್ಗದಂತ ಒತ್ತಾಯ ಸಹ ಆಗಿದೆ. ಮತ್ತೆ ಒಂದು KSADC ಒಂದು ನಮ್ಮಲ್ಲಿ ಡಿಪಾರ್ಟ್ಮೆಂಟ್ ಇದೆ. ಆ ಡಿಪಾರ್ಟ್ಮೆಂಟ್ ಸುಮಾರು 12-15 ವರ್ಷದಿಂದ KSADC ಇಂಡಸ್ಟ್ರಿ ಎಸ್ಟೇಟ್ ನ ಮಾಡಿಲ್ಲ. ಇವತ್ತಿಗೆ ಇಲ್ಲಿ ಸಾಕಷ್ಟು ಡಿಮಾಂಡ್ ಇದೆ. ಸೊ ಹಾಗಾಗಿ
ದಯವಿಟ್ಟು ಕೆ ಎಸ್ ಐ ಟಿ ಸಿ ಅವರು ನಿಮ್ಮ ಕೆಲಸ ಇಂಡಸ್ಟ್ರಿ ಎಸ್ಟೇಟ್ ನ ಮಾಡುವಂಥದ್ದು ದಯವಿಟ್ಟು ಎಲ್ಲ ಜಿಲ್ಲೆಗಳಲ್ಲಿ ಎಸ್ಪೆಷಲಿ ಶಿವಮೊಗ್ಗದಲ್ಲಿ ಮತ್ತೆ ತಾಲೂಕು ವೈಸ್ ಸಾಗರದಲ್ಲಿ ಇಂಡಸ್ಟ್ರಿ ಇದೆ, ತೀರ್ಥಹಳ್ಳಿಯಲ್ಲಿ ಒಂದು ಇಂಡಸ್ಟ್ರಿ ಸ್ಟೇಷನ್ ಇಮಿಡಿಯೇಟ್ ಆಗಿ ಬರಬೇಕು ಅನ್ನೋದನ್ನು ನಾವು ಒತ್ತಾಯ. ತೀರ್ಥಹಳ್ಳಿ ನನ್ನ ಸ್ನೇಹಿತರುಗಳು ಬಹಳಷ್ಟು ಜನ ಸುಮಾರು 10 ವರ್ಷದಿಂದ ಅದನ್ನ ಒತ್ತಾಯ ಮಾಡ್ತಿದ್ದಾರೆ. ತೀರ್ಥಹಳ್ಳಿ ನಮಗೆ ಒಂದು 15-20 ಎಕರೆ ಇಂಡಸ್ಟ್ರಿ ಎಸ್ಟೇಟ್ ನ ಮಾಡಿಕೊಡಿ, ಅಲ್ಲಿ ನಾವು ಇಂಡಸ್ಟ್ರಿ ಮಾಡಲಿಕ್ಕೆ ಈಸಿ ಆಗುತ್ತೆ ಅಂತ ಹೇಳಿ. ಸೊ ಹಾಗಾಗಿ ಇವತ್ತು ತೀರ್ಥಹಳ್ಳಿ ತೋಟದಲ್ಲಿ ಅಲ್ಲಿ ಇಲ್ಲಿ ಇಂಡಸ್ಟ್ರಿ ನಡೀತಾ ಇದೆ. ಸೊ ಹಾಗಾಗಿ ಪ್ರತ್ಯೇಕ ಒಂದು ಇಂಡಸ್ಟ್ರಿಯಲ್ ಎಸ್ಟೇಟ್ ಸರಿಸಿ ಒಂದು ಇಂಡಸ್ಟ್ರಿಯಲ್ ಎಸ್ಟೇಟ್ ಮಾಡಬೇಕು ಅನ್ನೋದು ನಮ್ಮ ಒತ್ತಾಯ ಆಗಿದೆ. ಫ್ರೆಂಡ್ಸ್, ಅದೇ ರೀತಿಯಲ್ಲಿ ದೇವಗತಿಪ್ಪ ಒಂದು ಇಂಡಸ್ಟ್ರಿಯಲ್ ಎಸ್ಟೇಟ್ ಅಂತ ಮಾಡಿದ್ದಾರೆ. ಅಲ್ಲಿ ಇದುವರೆಗೂ ಪವರ್ ಸಪ್ಲೈ ಇಲ್ಲ ಅಲ್ಲಿ. ಸೊ ಹಾಗಾಗಿ ಅಲ್ಲಿನ ಜನರು ಆ ಲ್ಯಾಂಡ್ ನ ಹಣವನ್ನು ಆಲ್ರೆಡಿ ಬಳಸಿದ್ದಾರೆ. ಸಾಕಷ್ಟು ಇಂಡಸ್ಟ್ರಿ ಕೆಲವು ಬಂದಿದೆ, ಇವತ್ತು ಜನರೇಟರ್ ಯೂಸ್ ಮಾಡಿ ಅಲ್ಲಿ ಇಂಡಸ್ಟ್ರಿ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಇಮಿಡಿಯೇಟ್ ಆಗಿ ಒಂದು ಇಂಡಸ್ಟ್ರಿ ಎಸ್ಟೇಟ್ಗೆ ಇಮಿಡಿಯೇಟ್ ಆಗಿ ಒಂದು ಪವರ್ ಸಪ್ಲೈ ಆಗಬೇಕು ಅನ್ನೋದು ನಮ್ಮ ಒತ್ತಾಯ ಆಗಿದೆ. ಶಿವಮೊಗ್ಗದಲ್ಲಿ ನಿಮಗೆ ಗೊತ್ತಿದೆ ಬರೀ ಕ್ಯಾಸ್ಟಿಂಗ್ ಅಲ್ಲ, ಸ್ಟೇನ್ಲೆಸ್ ಸ್ಟೀಲ್ ಕ್ಯಾಸ್ಟಿಂಗ್, ಆಟೋಮೊಬೈಲ್ ಪಾರ್ಟ್ಸು, ಡೀಸೆಲ್ ಇಂಜಿನ್ ಪಾರ್ಟ್ಸ್, ಮತ್ತೆ ರೈಲ್ವೆ ಪಾರ್ಟ್ಸ್, ಸಿಲಿಂಡರ್ಸ್, ಆಟೋಮೊಬೈಲ್ ಸಿಲಿಂಡರ್ಸ್, ಇಷ್ಟು ಪಾರ್ಟ್ಗಳನ್ನ ನಮ್ಮ ಬೌಂಡ್ರಿಗಳಲ್ಲಿ ಮಾಡಿ ಅದನ್ನು ಮಿಷಿನಿಂಗ್ ಮಾಡಿ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಅವರಿಗೆ ಬೇಕಾದಂತ ಸೌಕರ್ಯಗಳಂದ್ರೆ ಇನ್ಫ್ರಾಸ್ಟ್ರಕ್ಚರ್, ನಿಯರೆಸ್ಟ್ ಒಂದು ಶಿಪ್ಮೆಂಟ್ ಮಾಡಬೇಕು ಅಂದ್ರೆ ಮಂಗಳೂರು ಇದೆ, ಮಂಗಳೂರಿಗೆ ಒಂದು ಶಿಪ್ಮೆಂಟ್ ಏರಿಯಾಗೆ ಒಂದು ಬಂದರಿಗೆ ಒಂದು ಒಳ್ಳೆ ರೋಡಿನ ಕನೆಕ್ಟಿವಿಟಿ ರೋಡ್ ಬೇಕು, ಒಳ್ಳೆ ರೋಡ್ ಬೇಕಾಗತ್ತೆ. ಸೊ ಹಾಗಾಗಿ ಇಮ್ಮಿಡಿಯೇಟ್ ಆಗಿ ಇದು ನಮ್ಮಲ್ಲೇ ಅದು ಒಂದು ಇದು ಎಕ್ಸ್ಪೋರ್ಟ್ ಇಂಪ್ರೂವ್ ಮಾಡಬೇಕಾದ್ರೆ ನಮ್ಮ ಬಂದರು ನಮ್ಮ ಎಕ್ಸ್ಪೋರ್ಟ್ ಏನಿದೆ ನಮ್ಮ ಇದಕ್ಕೆ ಮಂಗಳೂರು ಬಂದರಿಗೆ ಇಮ್ಮಿಡಿಯೇಟ್ ಒಂದು ಕನೆಕ್ಟಿವಿಟಿ ರೋಡ್ ಆಗಬೇಕು ಅನ್ನೋದು ನಮ್ಮ ಒತ್ತಾಯ. ಮತ್ತೆ ಈ ಎಸ್ಎಂಎ ಟೂಗೆ ಲೋನ್ಗಳು ಇವತ್ತು ಏನೇ ಬರುವಂತ ಸಲಹೆಗಳು 100,000 ಕೋಟಿ ಕೊಟ್ಟರು ಸಹ ಎಸ್ಎಂಎ ಟೂ ಎಸ್ಎಂಎ 3 ಲೋನ್ಗಳು ಸಿಗ್ತಾ ಇಲ್ಲ. ಎಸ್ಎಂಎ 1 ಅಂದ್ರೆ ಬಿಲೋ 30 ಡೇಸ್ ಅವರಿಗೆ 30 ಡೇಸ್ ಅವ್ರು ಡಿಫಾಲ್ಟ್ ಆಗದೆ ಇರುವಂತದ್ದು, ಎಸ್ಎಂಎ 1 ಅಂದ್ರೆ 31 ಡೇಸ್ to 60 ಡೇಸ್ ಅವರು 6 ಡೇಸ್ ಒಳಗಡೆ ಡಿಫಾಲ್ಟ್ ಆದ್ರೆ ಡಿಫಾಲ್ಟ್ ಆಗದೇ ಇರುವಂತದ್ದು, ಎಸ್ಎಂಇ 2 ಅಂದ್ರೆ 61 ಡೇಸ್ ಇಂದ 90 ಡೇಸ್ ವರೆಗೂ ಡಿಫಾಲ್ಟ್ ಆಗದೇ ಇರುವಂತದ್ದು ಆಗಿರುವಂತದ್ದು. ಸೊ ಹಾಗಾಗಿ ಅವರಿಗೂ ಸಹ ಈ ಬೆನಿಫಿಟ್ ಸಿಗಬೇಕು ಅನ್ನೋದು ನಮಗೆ ಎಸ್ಎಂಇ 1 ಎಸ್ಎಂಇ 2 ಸಹ ಬೆನಿಫಿಟ್ ಸಿಗಬೇಕು ಅನ್ನೋದು ನಮ್ಮ ಒತ್ತಾಯ ಆಗಿದೆ. ಸೊ ಇದುವರೆಗೂ ಕರ್ನಾಟಕದಲ್ಲಿ ಆಸ್ ಆನ್ 7th September ವರೆಗೂ ನಮ್ಮಲ್ಲಿ ಹೊಸದಾಗಿ ಈ ಒಂದು ಲಾಕ್ಡೌನ್ ಆದ್ಮೇಲೆ ಲೋನ್ ಕೊಟ್ಟಿರುವಂತದ್ದು 5,681 ಕೋಟಿ ರೂಪಾಯಿ. ನಂಬರ್ ಆಫ್ ನಮ್ಮ ಫ್ಯಾಕ್ಟ್ರಿ ನಂಬರ್ ಆಫ್ ಯೂನಿಟ್ಸ್ ಈ ಒಂದು ಬೆನಿಫಿಟ್ ಪಡೆದಿರುವಂತದ್ದು 1,20,993 ಯೂನಿಟ್ಸ್ ಈ ಬೆನಿಫಿಟ್ ಅನ್ನ ತಗೊಂಡವೆ. ಸೊ ಏನು ನಮ್ಮ ಕರ್ನಾಟಕದಲ್ಲಿ ರಿಕ್ವೈರ್ಮೆಂಟ್ ಇತ್ತು ಅದರಲ್ಲಿ ಆಲ್ಮೋಸ್ಟ್ 65-70% ಅಷ್ಟೇ ಇನ್ನೂ ಆ ಲೋನ್ ಅನ್ನ ಕೊಟ್ಟಿರುವಂತದ್ದು. ಸೊ ಹಾಗಾಗಿ ಒಂದು ಲೋನ್ ಕೊಡುವಂತ ಒಂದು ಫಾರ್ಮ್ಯಾಲಿಟಿ ಏನಿದೆ ಅದನ್ನ ಸಡಿಲಗೊಳಿಸಬೇಕು. ಎಲ್ಲರಿಗೂ ಈ ವ್ಯವಸ್ಥೆ ಇಲ್ಲಿ ಲೋನ್ ಸಿಗುವಂತದ್ದಾಗಬೇಕು, ನಮ್ಮ MSMEಗಳಿಗೆ ಒಂದು ಒಳ್ಳೆಯದಾದ ರೀತಿಯಲ್ಲಿ ಲೋನ್ಗಳನ್ನ ಕೊಡಬೇಕು ಅಂತೇಳಿ ನಾನು ಒತ್ತಾಯ ಮಾಡ್ತೀನಿ. ಫ್ರೆಂಡ್ಸ್, ಇದೆಲ್ಲ ಇವತ್ತು ನಮ್ಮ MSMEಗಳಿಗೆ ಇರೋಂಥ ಒಂದು ಬಹಳ ಒಂದು ಕ್ರಿಟಿಕಲ್ ತೊಂದರೆಯಲ್ಲಿ ನಾವು ಸಿಗಾಕೊಂಡಿದ್ದೀವಿ. ಇವತ್ತಷ್ಟೇ ಈಗಷ್ಟೇ ಸ್ವಲ್ಪ ಕ್ಷೇತ್ರಕ್ಕೆ ಕಾಣ್ತಾ ಇದೆ. ಸೊ ಹಾಗಾಗಿ ಇವತ್ತು ಇವನ್ ಶಿವಮೊಗ್ಗದಲ್ಲಿ ಒಂದೇ ಒಂದು 8 hours to 10 hours ಅಷ್ಟೇ ಫೌಂಡ್ರಿಗಳು ರನ್ ಮಾಡ್ತಾ ಇರುವಂಥದ್ದು. ಇಲ್ಲಿನ ಅದು ಫೌಂಡ್ರಿಗಳನ್ನು 24 ಗಂಟೆ ರನ್ ಮಾಡಿದ್ರೆ ಅಲ್ಲಿ ನಾವು ಏನಾದ್ರು ಒಂದಷ್ಟು ಪ್ರಾಫಿಟ್ ನೋಡ್ಲಿಕ್ಕೆ ಸಾಧ್ಯ. ಸೊ ಹಾಗಾಗಿ ಲೇಬರ್ಸ್ ಉಳಿಸ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಸೊ ಅಂತ ಇಂಥ ಒಂದು ಟೈಮಲ್ಲಿ ಇದು ನಮ್ಮ ಪ್ರಾಬ್ಲಮ್ಗಳು ಗೌರ್ಮೆಂಟ್ಗೆ ತರಬೇಕು.
ಅದಕ್ಕೆ ತಾವೆಲ್ಲರೂ ತಮಗೆ ಎಂಎಸ್ ಹೇಳಿಬಿಟ್ಟಿದೆ, ನೀವು ಇದನ್ನ ಪರವಾಗಿ ಗೌರ್ಮೆಂಟ್ಗೆ ಸಲ್ಲಿಸಿದ ಕೆಲಸ ತಮ್ಮನ್ನ ಮೂರ್ಖ ಮಾಡಬೇಕು ಅಂತ ಹೇಳಿ ನಾನು ನಿಮ್ಮಲ್ಲಿ ಕೇಳ್ಕೋತಾ ಇದ್ದೀನಿ. ಸೊ ಮತ್ತೆ ನಮ್ಮ ಒಂದು ಪತ್ರಿಕಾಗೋಷ್ಠಿಗೆ ಬಂದು ಭಾಗವಹಿಸೋದಕ್ಕೆ ನಾನು ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ನಾವು ಕಾಶ್ಮೀರ ಕಡೆಯಿಂದ ಎಂಎಸ್ಎಂಇ ಪರವಾಗಿ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಒಂದು ಕಾಶ್ಮೀರದಿಂದ ನಾವು ಹೋರಾಟ ಮಾಡ್ತೀವಿ ಹೊರತು ನಾವು ಬಿಡ್ಜ ಆಗಿ ಗೌರ್ಮೆಂಟ್ ಮತ್ತೆ ನಮ್ಮ ಎಂಎಸ್ಎಂಇ ಬಿಡ್ಜ ಕೆಲಸ ಮಾಡ್ತೀವಿ. ಕಾಶ್ಮೀರದಿಂದ ಕೊಡ್ಲಿಕ್ಕೆ ನಮ್ಮ ಕೈಯಲ್ಲಿಲ್ಲ. ನಾವು ಎಂಜಿಒಕ್ಕೆ ಒಂದು ದಪ್ಪ ಇರಷ್ಟೇ ಸಂತೋಷ ಇರಷ್ಟೇ. ಸೊ ನಮ್ಮ ಹೋರಾಟನೇ ಇವತ್ತು ಈ ಫಿಕ್ಸೆಡ್ ಚಾರ್ಜಸ್ ಸಿಕ್ಕು ನಮಗೆ ಗೊತ್ತಿದೆ. ಫಿಕ್ಸೆಡ್ ಕರೆಂಟ್ ನಮ್ಮ ಏನು ಯೂಸ್ ಮಾಡ್ತೀವಿ ಒಂದು ಫಿಕ್ಸೆಡ್ ಚಾರ್ಜಸ್ ಆಗ್ತಾ ಇದ್ರು. ನಮ್ಮ ಹೋರಾಟ ಮಾಡಿ ನಾವು ಅದನ್ನು ಸಿಕ್ಸ್ ಮಂತ್ಸ್ ಫಿಕ್ಸೆಡ್ ಚಾರ್ಜ್ ಅಂತ ನಾವು ತಗ್ಸಿದ್ದೀವಿ. ಸೊ ಈ ಥರದ ಸಾಕಷ್ಟು ಕೆಲಸಗಳನ್ನ ಮಾಡಿಸಿದ್ದೀವಿ. ಮಾರಿಟೋರಿಯಂ ಪೀರಿಯಡ್ ತ್ರೀ ಮಂತ್ಸ್ ಇದ್ದಿದ್ದನ್ನ ಇವತ್ತು ಸೆಪ್ಟೆಂಬರ್ 30th ಅದು ಆಗಿದೆ. ಆಕ್ಚುಲಿ ಆಗಸ್ಟ್ ಒಂದು ನಾವು ಹೋರಾಟ ಮಾಡಿದ್ವಿ, ಇವತ್ತು ಕೋರ್ಟಲ್ಲಿ ಹೋಗಿ ಒಂದು ತಿಂಗಳು ಎಕ್ಸ್ಟೆಂಡ್ ಮಾಡಿದ್ದಾರೆ. ಸೊ ಮತ್ತೆ ಅದನ್ನು ನಾವು ಆ ಇಂಟ್ರೆಸ್ಟ್ ಕೋವಿಡ್ 19 ಆ ಪೀರಿಯಡ್ ಅಲ್ಲಿ ಅದು ಏನಿದೆ ಅದರ ಇಂಟ್ರೆಸ್ಟ್ ಅಲ್ಲಿ ಸದ್ಯಕ್ಕೆ ವೇವಪ್ ಮಾಡಿ ಅಂತ ನಮ್ಗೆ ಒತ್ತಾಯ ಮಾಡಲಾಗಿದೆ. ನಾವು ಹೊಸ ಅದೇ ನಾನು ಹೇಳಿದ್ದು KSDC ಅನ್ನೋದು ಒಂದು ಸಂಸ್ಥೆ ಇದೆ. ಅದು KSDC ಸಾಧನ ಸಂಸ್ಥೆ ಉದ್ದೇಶ ಎಲ್ಲ ಕಡೆ ಎಲ್ಲ ಜಿಲ್ಲೆಗಳಲ್ಲಿ KSDC ಎಸ್ಟೇಟ್ಮೆಂಟ್ ಮಾಡಬೇಕು ಅಂತ ಹೇಳಿ, ಬಟ್ ಅವರು ಆ ಕೆಲಸವನ್ನು ಮಾಡ್ತಿಲ್ಲ. ಸೊ ಹಾಗಾಗಿ ನಾನು ಒತ್ತಾಯ ಮಾಡ್ತಾ ಇದ್ದೀನಿ. ಈಗ ಸುಮಾರು ಒಂದು 2 ಮೀಟಿಂಗ್ ಅದು ಒತ್ತಾಯ ಆಗ್ತಿದೆ. ಈಗ ಲ್ಯಾಂಡ್ ಐಡೆಂಟಿಫಿಕೇಶನ್ ಮಾಡಲಿಕ್ಕೆ ನನಗೂ ಹೇಳಿದ್ದಾರೆ. ಸೊ ಹಾಗಾಗಿ ನಾವು ಇವಾಗ ಅದನ್ನು ಒಂದು ಇದನ್ನ ನಾವು ಅದನ್ನು ಶುರು ಮಾಡಿದ್ದೀವಿ. ಅವರು ಇದುವರೆಗೂ ಸುಮಾರು 15 ವರ್ಷದಿಂದ ಯಾವುದೇ ಥರದ ಒಂದು KSDC ಅವರು ಲೇಔಟ್ ಅನ್ನು ಮಾಡಿದೆ. ಅವರು ತುಂಬ ಡಿಮಾಂಡ್ ಇದೆ. ಶಿವಮೊಗ್ಗದಲ್ಲೂ ಸಹ ಸುಮಾರು ಡಿಮಾಂಡ್ ಇದೆ. ಸುಮಾರು 1.5 ಸಾವಿರದಷ್ಟು ಒಂದಷ್ಟು ಜನಕ್ಕೆ ಇವತ್ತು ಲ್ಯಾಂಡ್ ಬೇಕಾಗಿದೆ. ಹೌದು, ಅದು ಎಲ್ಲ ಎಲ್ಲ ಅದಕ್ಕೋಸ್ಕರನೇ ಸರ್ ಈಗ 6 ತಿಂಗಳಿಂದ ಮಾರಿಟೋರಿಯಂ ಪೋಸ್ಟ್ಪೋನ್ ಮಾಡಿದ್ದಾರೆ. ಸೊ ಅದು ಬರೀ ಪೋಸ್ಟ್ಪೋನ್ ಮಾಡೋ ಸಾಕು, ಆ ಇಂಟ್ರೆಸ್ಟ್ ವೇವ್ ಅಪ್ ಮಾಡಿ ಅನ್ನೋದು ನಮ್ಮ ಇಂಟ್ರೆಸ್ಟ್ ಆಗಿ ಇಂಟ್ರೆಸ್ಟ್ ವೇವ್ ಅಪ್ ಮಾಡಿ ಅನ್ನೋದು ನಮ್ಮ ಉದ್ದೇಶ. ಅದನ್ನು ಒತ್ತಾಯ ಮಾಡ್ತೀವಿ. ಹೌದು ಸರ್, ನಾನು ಇದ್ರ ಬಗ್ಗೆ ಸಾಕಷ್ಟು ನಮ್ಮ ಜಗದೀಶ್ ಶೆಟ್ಟರು ಎಲೆಮೆಂಟರಿ ಮಿನಿಸ್ಟ್ರು ಅವರನ್ನು ನಾವು ಒತ್ತಾಯ ಮಾಡಿದ್ದೀವಿ. ನಮ್ಮ ಪ್ರೆಸಿಡೆಂಟು ಸಹ ಜೊತೆಗಿದ್ರು. ಈ ಶಿವಮೊಗ್ಗದಿಂದ ಒಂದು ಕೆಲವು ಇಂಡಸ್ಟ್ರಿ ಮಿನಿಸ್ಟರ್ಗಳು ಸಹ ನಮ್ಮ ಜೊತೆ ಬಂದಿದ್ರು. ಅವನ್ನ ಮಿನಿಸ್ಟರ್ನ ನಾವು ಒತ್ತಾಯ ಮಾಡಿದ್ದೀವಿ. ಲಾಸ್ಟ್ ಟೈಮು ಇದೆಲ್ಲ ಆದಮೇಲೆ ಒಂದು ಲಾಸ್ಟ್ ಒಂದು ಮಂತ್ ಕೆಳಗಡೆ ಸಿಗುತ್ತೆ. ಆ ಮಿನಿಸ್ಟರ್ ವಿಸಿಟ್ ಮಾಡಿದ್ದಾರೆ ಇಂಡಸ್ಟ್ರೀಸ್ಗಳಿಗೆ, MPMA ಮತ್ತು ಇದಕ್ಕೆ ವಿಸಿಟ್ ಮಾಡಿದ್ದಾರೆ. ಮತ್ತೆ ನಾನು ಲಾಸ್ಟ್ 3-4 ಡೇಸು ಇಲ್ಲಿಂದ ಬರುವಾಗ ನಾನು ಅದನ್ನು ವಿಚಾರ ಮಾಡಿದೆ, ಇಲ್ಲ ಅಧ್ಯಕ್ಷರೇ ಅದನ್ನು ನಾವು ಮಾಡೋರಿದ್ದೀವಿ, ನಾವು ಅದನ್ನು ಆ ಫ್ಯಾಕ್ಟ್ರಿನ ಶುರು ಮಾಡಬೇಕು ಅನ್ನೋದು ಅದು ಒಂದು ಅವರ ಆಸೆ ಇದೆ. ಅದು ಒಂದು ನಾವು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಇದರಿಂದ MSME ಅವರು ಅಡಿಷನಲ್